ಸ್ನೇಹಿತರೆ ನಮಸ್ಕಾರ. ಎಷ್ಟೋ ಜನಕ್ಕೆ ರಾಗಿ ಹೇಗ್ ಬೆಳೀತಾರೆ ಅಂತ ಗೊತ್ತಿರಲ್ಲ, ರಾಗಿ ಗಿಡ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಅವ್ರಿಗೆ ನಾನು ಇವತ್ತು ರಾಗಿ ಗಿಡನ ತೋರಿಸ್ತಾ ಇದ್ದೀನಿ. ಎಲ್ರು ನೋಡ್ಕೊಳ್ಳಿ, ಯಾರು ಮಿಸ್ ಮಾಡಬೇಡಿ. ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂದ್ರೆ, ಇವತ್ತಿಗೂ ಕರ್ನಾಟಕದಲ್ಲಿರೋ ಎಷ್ಟೋ ಜನಕ್ಕೆ ಮುದ್ದೆ ತಿನ್ನೋದಕ್ಕೆ ಬರಲ್ಲ, ರಾಗಿ ಹೇಗ್ ಬೆಳೀತಾರೆ ಅನ್ನೋ ಕಲ್ಪನೆ ಕೂಡ ಅವ್ರಿಗಿರಲ್ಲ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಹಳ್ಳಿಯವರು ರೈತರು ಮಕ್ಕಳಾಗಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ, ಇದು ನಿಮಗೋಸ್ಕರ ಮಾಡಿರೋದಲ್ಲ. ಈ ತರ ಒಂದೊಂದೇ ರಾಗಿನ ಕಲೆಕ್ಟ್ ಮಾಡಿ ರಾಗಿನ ಹಿಟ್ ಮಾಡಿ ಮುದ್ದೆ ಮಾಡ್ತಾರೆ. ಇದೆಲ್ಲ ಏನ್ ಕಾಣ್ತಾ ಇದೆ, ರಾಗಿ ಫ್ಲಾಟ್. ಇದು ನೋಡಿ ಎಷ್ಟು ಕಷ್ಟ ರಾಗಿ ಬೆಳೆಯೋದು. ಇದು ಇನ್ನು ಚೂರು ದೊಡ್ಡದಾಗತ್ತೆ ಅಂದ್ರೆ ದಪ್ಪ ಆಗತ್ತೆ. ದಪ್ಪ ಆಗಿ ಒಣಗಿದ ಮೇಲೆ ಇದನ್ನ ತೆಗೆದು ಮಿಷಿನ್ಗೆ ಹಾಕ್ಸ್ತಾರೆ. ನೋಡಿ ರಾಗಿನ, ಒಂದೊಂದೇ ರಾಗಿನ ಕಲೆಕ್ಟ್ ಮಾಡ್ತಾರೆ. ಎಷ್ಟು ಕಷ್ಟ ಇದೆ ಅಲ್ವಾ ರಾಗಿ ಬೆಳೆಯೋದು. ರೈತರು ನೋಡಿ ಎಷ್ಟೊಂದು ಕಷ್ಟಪಟ್ಟು ಬೆಳೀತಾರೆ. ನಾವು ದುಡ್ಡಿದೆ ಅಂತೇಳಿ ದುರಹಂಕಾರ ಮಾಡ್ತೀವಿ, ರೈತರಿಗೆ ಬೆಲೆ ಕೊಡಲ್ಲ. ಇಷ್ಟು ಕಷ್ಟಪಟ್ಟು ರೈತರು ರಾಗಿನ ಬೆಳೆದು ಅದನ್ನ ಒಣಗಿಸಿ ಮಿಲ್ಗೆ ಹಾಕಿ ರಾಗಿ ನಮಗೆ ಮಾರಿದ್ರೇನೆ ನಾವು ತಿನ್ನೋಕ್ಕಾಗೋದು. ಅವರು ಇಷ್ಟು ಕಷ್ಟಪಟ್ಟು ರಾಗಿನ ಬೆಳಿಲಿಲ್ಲ ಅಂದರೆ ನಾವೇನು ನಾಟಿ ಕೋಳಿ ಜೊತೆ ರಾಗಿ ಮುದ್ದೆ ತಿನ್ನಬೇಕು ಅಂತ ಬಯಸ್ತೀವಲ್ಲ, ತಿನ್ನೋಕೆ ಆಗಲ್ಲ. ನೋಡಿ ಎಷ್ಟೆಲ್ಲ ಕಷ್ಟ ರಾಗಿ ಬೆಳೆಯೋದು. ಖತಂ, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.